ಕಂಡ್ರೆ ಅಂತ ಹೇಳಿ ಅರಣ್ಯ ಸಚಿವರ ಬಗ್ಗೆ ಹೇಳುವಾಗ ನನ್ನ ವಾಯ್ ತಪ್ಪಿನಿಂದಾಗಿ ಕರ್ಗೆ ಅಂತ ನಾನೀಗಲೂ ಒಪ್ಪಿಕೊಳ್ತೀನಿ. ಮತ್ತು ನಾನಿವತ್ತು ಕ್ಲಾರಿಫಿಕೇಶನ್ ಕೊಡುವಂತ ಎಲ್ಲೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅಂತ ಹೇಳಿ ನನ್ನ ಹೆಸರು ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಬಗ್ಗೆ ಹೇಳಿ ಕಂಡ್ರೆ ಅನ್ನುವಂಥದ್ದು ಖರ್ಗೆ ಅಂತ ಆಯ್ತು. ಅದು ಮಲ್ಲಿಕಾರ್ಜುನ ಖರ್ಗೆ ಅಲ್ಲ, ಖರ್ಗೆ ಅವರನ್ನ ವೈಯಕ್ತಿಕವಾಗಿ ನಿಂದನೆ ಮಾಡುವಂತ ಕೀಳ್ಮಟ್ಟದ ರಾಜಕಾರಣಿ ನಾನು. ನಾನು ಜೀವಂತವಾಗಿ ಬದುಕಿರೋದೇ ಅವ್ರಿಗೆ ಸಹನೆ ಇಲ್ಲ. ಆಗಾಗ ನನ್ನ ಚಾರಿತ್ರಹರಣ ಮಾಡ್ತಾ ಇರ್ತಾರೆ. ಇತ್ತೀಚೆಗೆ ನಡೆದಂತ ಚುನಾವಣೆಯಲ್ಲಿ ನಾನು ಗೆದ್ದು ನಿಮ್ ಸೋತಿದ್ದೀರಿ ತಿಟ್ಟಳ್ಳಿ ಕ್ಷೇತ್ರದಲ್ಲಿ. ಆ ಸೋಲನ್ನು ಸ್ವೀಕಾರ ಮಾಡ್ಲಿಕ್ಕೆ ಒಂದು ಸಂಸ್ಕಾರ ಬೇಕಾಗಿದೆ. ನಾನು 5 ಸಾರಿ ಸೋತಿದ್ದೆ. ಸೋತಾಗ ನಿಮ್ಮ ಬಗ್ಗೆ ಏನು ತೋರಿಸೋದಾಗಲಿ ನಿಮ್ಮ ಚಾರಿತ್ರಹರಣ ಮಾಡೋದಾಗಲಿ ನಾನು ಮಾಡಿ ನಿಮ್ಮ ಸೋಲನ್ನ ಆ ಜಿದ್ದನ್ನು ನನ್ನ ಮೇಲೆ ತೀರಿಸಲಿಕ್ಕೆ ಒಂದು ಅವಕಾಶ ಆಯ್ತಾ ಇದ್ದೀನಿ ಅಂತ ಕಾಣಿಸ್ತದೆ. ಹೆಸರು ಮಲ್ಲಿಕಾರ್ಜುನ ಖರ್ಗೆ ಅಂತೇಳಿ ಏನಾದ್ರು ಬಂದಿದ್ದ ನಾನು ಕೊಟ್ಟ ಶಿಕ್ಷೆಗೆ ನಾನು ಒಳಗಾಗ್ತೇನೆ. ಅವರ ಜಾತಿಯ ಬಗ್ಗೆ ನಾನು ಮಾತಾಡ್ತೀನಿ, ಯಾರ ಜಾತಿ ಬಗ್ಗೆ ಮಾತಾಡ್ತೀನಿ, ಒಂದು ಏರಿಯಾದಲ್ಲಿರುವ ಪರಿಸ್ಥಿತಿಯ ಬಗ್ಗೆ ನಾನು ಮಾತಾಡ್ತೀನಿ, ಅದನ್ನ ಹೊಂದಿಸುವ ರೀತಿಯಲ್ಲಿ ನಾನು ಮಾತಾಡ್ತೀನಿ. ಹಾಗೆ ಮಲೆನಾಡಿನ ಜನ ಮತ್ತು ವೈಸಿಬಿಯ ಬಗ್ಗೆ ಆಗಿರ್ತದೆ. ಖರ್ಗೆ ಅವ್ರನ್ನ ನಾನೇನು ಹೇಳಿದಂತ ಅವ್ರ ಎರಡನ್ನ ಬಂದು ಅವ್ರನ್ನ ಸಣ್ಣ ಮಾಡೋದನ್ನ ಮಾಡುವಂತ ಪ್ರಯತ್ನ ಕಾಂಗ್ರೆಸ್ ಮಿತ್ರರು ಮಾಡ್ತಾ ಇದ್ದಾರೆ. ಕಸ್ತೂರಿ ರಂಗನ ವರದಿ ಜಾರಿಗೆ ಬದ್ಧ ಕಂಡ್ರೆ ಯಾಕೆ ಇವತ್ತು ನೀವು ಸ್ಪಷ್ಟಪಡಿಸಿ ಇವತ್ತಿನವರೆಗೆ ನೀವು ಪಾದಯಾತ್ರೆ ಮಾಡಬೇಕು. ಮೊನ್ನೆ 2 ಸಚಿವರು ಕೊಟ್ಟಂತ ಸ್ಟೇಟ್ಮೆಂಟ್ಗೆ ನಿಮ್ಮ ರಿಯಾಕ್ಷನ್ ಏನು, ಯಾಕೆ ಕೊಡಲಿಲ್ಲ? ಕಸ್ತೂರಿ ರಂಗನ ವರದಿ ಜಾರಿ ಆಗಬೇಕು ಅಂತ ನಿಮ್ಮ ಅಪೇಕ್ಷೆ ಇದೆಯಾ? ಅಡಿಕೆಯಲ್ಲಿ ಅಡಿಕೆ ತಿಂದ್ರೆ ಕ್ಯಾನ್ಸರ್ ಬರ್ತದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ನಿಮ್ಮದೇ ಸರ್ಕಾರ ಅಫಿಡವಿಟ್ ಕೊಟ್ಟಾಗ ನೀವು ಏನು ಏನು ಮಾಡ್ತಾ ಇದ್ದೀರಿ? ಕೆಜಿಎಲ್ಇ ಡಿಜಿಎಲ್ಇನಲ್ಲಿ ಅಲ್ಲಿ ದಲಿತ ಶಾಸಕರು ನಿಮ್ಮ ಪಕ್ಷದವರು ಯಾರು ಮನೆ ಬೆಂಕಿ ಹೇಳ್ತೋರ ಬಗ್ಗೆ ಅಮಾಯಕರು ಅಂತೇಳಿ ನನ್ನ ಮನೆ ಹೇಳಿದ್ದೀನಿ ಬಿಡುಗಡೆ ಆದರೂ ಆಗ್ಬಿಡ್ಬೋದು, ಹೇಳೋಕ್ಕಾಗಲ್ಲ ಭಾಳ ಜನ. ಹಾಗಾಗಿ ದಲಿತರ ಬಗ್ಗೆ ನಿಮ್ಗೆ ನಿಲುವು ಇದು 24,000 ಕೋಟಿ ಬಜೆಟ್ನಲ್ಲಿ ಪುಸ್ತಕದಲ್ಲಿ ತೋರಿಸಿ 17,000 ಕೋಟಿಯನ್ನು ಡೈವರ್ಟ್ ಮಾಡಿದ್ದೀವಿ ಗ್ಯಾರಂಟಿ ಯೋಜನೆ.